ಗುರುವಿನ ಅನುಗ್ರಹವನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಗುರುವಿನ ವಿಷಯದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡಿರಬೇಕು ಅಂತ. ಈ ವಿಷಯವನ್ನೇ ನಾವೆಲ್ಲರೂ ಕೂಡ ಸರಿಯಾಗಿ ಮನದಟ್ಟು ಮಾಡಿಕೊಳ್ಳಬೇಕು, ಅದರಂತೆ ಗುರುಗಳಲ್ಲಿ ವರ್ತಿಸಬೇಕು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಆ ಗುರುವಿನ ವಿಷಯದಲ್ಲಿ ಎಂಥ ಶ್ರದ್ಧಾಭಕ್ತಿಗಳಿರಬೇಕು ಅನ್ನೋದಕ್ಕೆ ಒಂದು ವಿಷಯ ಹೇಳ್ತೀನಿ. ನಮ್ಮ ಪರಮಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರಿಗೆ ಸನ್ಯಾಸವಾದ ಕೆಲವು ವರ್ಷಗಳಲ್ಲಿ ನಡೆದಂತಹ ಘಟನೆ ಇದು. ಆವಾಗ ನಮ್ಮ ಪರಮೇಶ್ವರ ಗುರುಗಳು ಜಗದ್ಗುರು ಶ್ರೀಮದ್ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಕೂಡ ಅವರಿದ್ದರು. ಅವರ ಕಾಲದಲ್ಲಿ ಆ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರಿಗೆ ಬಹಳ ಸೇವೆಯನ್ನು ಮಾಡ್ತಾ ಇದ್ದರು. ಒಂದು ಸಲ ಏನಾಯಿತು ಅಂತ ಕೇಳಿದ್ರೆ, ಒಂದು ಚಳಿಗಾಲದಲ್ಲಿ, ಇಲ್ಲಿ ಶೃಂಗೇರಿಯಲ್ಲಿ ಚಳಿ ಅಂತಂದರೆ ತುಂಬ ಜಾಸ್ತಿ ಇರುತ್ತೆ, ಆ ಚಳಿಗಾಲದಲ್ಲಿ ಆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಹತ್ರ ಇರತಕ್ಕಂತಹ ಒಬ್ಬ ಪರಿಚಾರಕನು ಅವನೇನು ಮಾಡಿದ ಅಂತ ಕೇಳಿದ. ಇಲ್ಲಿ ನಿಯಮವೇನು ಅಂತಂದರೆ, ಆ ಪರಿಚಾರಕನು ಗುರುಗಳನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು, ಯಾವಾಗಲೂ ಗುರುಗಳ ಹತ್ರನೇ ಇರಬೇಕು, ಗುರುಗಳಿಗೆ ಏನು ಬೇಕೋ ನೋಡಿಕೊಳ್ಳಬೇಕು, ಏನು ಬೇಡದೇ ಇದ್ದರೂ ಗುರುಗಳ ಹತ್ರನೇ ಇರಬೇಕು ಯಾವಾಗಲೂ, ಅವನು ರಾತ್ರಿ ಹೊತ್ತು ಸಹ ಗುರುಗಳ ಹತ್ರನೇ ಇರಬೇಕು ಅಂತ ಅದು ನಿಯಮವಿರುವುದು. ಈ ಪರಿಚಾರಕರು ಏನು ಮಾಡಿದರು ಅಂತಂದರೆ, ರಾತ್ರಿ ಹೊತ್ತು ಸ್ವಲ್ಪ ರಾತ್ರಿ ಆದಮೇಲೆ ಸ್ವಲ್ಪ ಹೊತ್ತು ಗುರುಗಳ ಪ್ರಕೋಷ್ಠದ ಗುರುಗಳ ಎಲ್ಲಿ ವಾಸ್ತವ್ಯ ಮಾಡಿರ್ತಾರೋ ಅದರಿಂದ ಹೊರಗಡೆ ಕೂತಿದ್ರು. ಆದರೆ ಅದು ತುಂಬ ಚಳಿ ಆಗಿಬಿಟ್ಟು ಅವರ ಆ ಜಾಗವನ್ನು ಬಿಟ್ಟು ಸೀದಾ ಅಡಿಗೆ ಮನೆಗೆ ಹೋಗಿ ಅಲ್ಲಿ ಒಲೆ ಪಕ್ಕದಲ್ಲಿ ಮಲ್ಕೊಂಡಿದ್ರು. ಅಲ್ಲಾದರೆ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಅಲ್ಲಿ ಹೋಗಿ ಮಲ್ಕೊಂಡಿದ್ರು. ಮಲ್ಕೊಂಡಾಯಿತು. ಇಲ್ಲಿ ಯಾರು ಗುರುಗಳ ಹತ್ರ ಯಾರೂ ಇರಲಿಲ್ಲ, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವ್ರ ಹತ್ರ ಯಾರೂ ಇರಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ, ಒಂದೆರಡು ಮೂರು ಗಂಟೆಗಳ ಕಾಲ ಆದಮೇಲೆ ಮತ್ತೆ ಅವರಿಗೆ ಆ ಪರಿಚಾರಕನಿಗೆ ಅನಿಸ್ತು, ಸರಿ ನಾವು ಅಲ್ಲಿ ಬಿಟ್ಟು ಬಂದಿದ್ದು ಸರಿಯಾಗೋದಿಲ್ಲ, ಮತ್ತೆ ಅಲ್ಲಿಗೆ ಹೋಗೋಣ. ಅವನಿಗೆ ಅಲ್ಲಿ ನಿದ್ದೆ ಬರಲೂ ಇಲ್ಲ. ಅವನು ಮತ್ತೆ ಅಲ್ಲಿಗೆ ಬಂದಿದ್ದ. ಅಲ್ಲಿಗೆ ಬಂದು ನೋಡಿದಾಗ ಅಲ್ಲಿ ಬೇರೆ ಯಾರೋ ಒಬ್ಬರು ಕೂತಿದ್ರಂತೆ. ಅಲ್ಲಿ ಇವನು ಬಂದು ನೋಡೋ ಹೊತ್ತಿಗೆ, ಮಾಮೂಲಿ ಇವನು ಯಾವ ಜಾಗದಲ್ಲಿ ಕೂರ್ತಾನೋ ಅಲ್ಲಿ ಬೇರೆ ಯಾರೋ ಒಬ್ಬರು ಬಂದು ಕೂತಿದ್ರು. ಹಾಗೆ ಇವನಿಗೆ ಆಶ್ಚರ್ಯವಾಯಿತು. ಆ ರಾತ್ರಿ ಹೊತ್ತು ಆ ಕತ್ಲೆಯಲ್ಲಿ ಸರಿಯಾಗಿ ಕಾಣಲಿಲ್ಲ ಯಾರು ಅಂತ. ಇವನು ಒಂದು ರೀತಿಯಾಗಿ ಆಶ್ಚರ್ಯ, ಯಾರು ನನ್ನ ಜಾಗದಲ್ಲಿ ಯಾರು ಕೂತಿದ್ದಾರೆ ಅಂತ ಅವನು ಬಂದು ಆ ಹತ್ರ ಬಂದು ನೋಡಿದಾಗ ಅದು ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಅವರು ಕೂತಿದ್ರಂತೆ ಆ ಜಾಗದಲ್ಲಿ. ಇವನಿಗೆ ಗಾಬರಿಯಾಗಿ ಹೆದರಿಕೆಯಾಗಿ ತಕ್ಷಣ ಅಲ್ಲೇ ನಮಸ್ಕಾರ ಮಾಡಿ, ಸ್ವಾಮಿ ನನ್ನಿಂದ ದೊಡ್ಡ ಅಪರಾಧವಾಯಿತು, ನಾನು ಈ ಥರ ಗುರುಗಳನ್ನು ಬಿಟ್ಟು ಹೋಗಿದ್ದು ಬಹಳ ದೊಡ್ಡ ಅಪರಾಧವಾಯಿತು ಅಂತ ಅವನು ಹೇಳಿದ್ರಂತೆ. ಆಗ ಗುರುಗಳು ಹೇಳಿದ್ರಂತೆ, ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಹೇಳಿದ್ರಂತೆ, ನೋಡಪ್ಪ ನೀನು ಗುರುಗಳಿಗೆ ಪರಿಚಾರಕನಾಗಿದ್ದೀ ಅಂತಂದರೆ ಇದು ನಿನ್ನ ಎಷ್ಟೋ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪುಣ್ಯವಿದು, ಆ ಪುಣ್ಯ ವಿಶೇಷದಿಂದ ನೀನು ಇವತ್ತು ಗುರುಗಳ ಹತ್ರ ಪರಿಚಾರಕನಾಗಿದ್ದಿ, ಇಂತಹ ಅವಕಾಶವನ್ನು ನೀನು ಕಳ್ಕೊಳ್ಳಬೇಡ, ಕೇವಲ ಈ ಬಾಹ್ಯವಾದ ಸುಖಕ್ಕೋಸ್ಕರ, ದೈಹಿಕ ಸುಖಕ್ಕೋಸ್ಕರ ಈ ಒಂದು ಅವಕಾಶವನ್ನು ನೀನು ಕಳ್ಕೊಳ್ಳಬೇಡ, ಹಾಗಾಗಿ ನೀನು ಯಾವಾಗಲೂ ಗುರುಸೇವೆ ಮಾಡಿಕೊಂಡಿರು. ಆದರೆ ಇನ್ನೊಂದು ವಿಷಯವೇನು ಅಂತಂದರೆ, ನಾನಿಲ್ಲದೆ ಹೋದರೆ ಬೇರೆ ಯಾರು ಗುರುಗಳ ಸೇವೆ ಮಾಡಲಿಕ್ಕೆ ಯಾರಿಲ್ಲ ಅಂತ ತಿಳ್ಕೊಳ್ಬೇಡ, ನಾನೇ ಇದ್ದೀನಿ, ನಾನೇ ಮಾಡ್ತೀನಿ ಗುರುಗಳ ಸೇವೆ, ನಮ್ಮ ಗುರುಗಳ ಸೇವೆ ನಾನು ಮಾಡ್ತೀನಿ ಅಂತ ಅವರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಹೇಳಿದರು ಅಂತ ಇಲ್ಲೇ ನಡೆದಂತಹ ಘಟನೆ. ಅಂದರೆ ಅವರು ಎಂಥ ಮಹಾತ್ಮರು ಅಂತ ಪ್ರತ್ಯೇಕವಾಗಿ ನಾವು ಹೇಳಬೇಕಾಗಿಲ್ಲ, ಇಡೀ ಜಗತ್ತಿಗೆ ಗೊತ್ತಿದೆ ಅವರೆಂಥವರು ಅಂತ. ಆದರೆ ಅವರ ಗುರುಗಳ ವಿಷಯದಲ್ಲಿ ಮಾತ್ರ ಅವರು ಯಾವ ರೀತಿಯಲ್ಲಿ ನಡೆದುಕೊಂಡಿದ್ರು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಇದು ಆ ಗುರುಸೇವೆಯನ್ನು ಮಾಡುವಂತಹ ರೀತಿ. ಅದರಿಂದ ನಾವೆಲ್ಲರೂ ಕೂಡ ಕಲಿಬೇಕಾದದ್ದಿದೆ, ಎಲ್ಲರೂ ಕೂಡ ಎಷ್ಟೋ ಕಲ್ತುಕೊಳ್ಬೇಕಾದದ್ದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನಿಮಗೆ ಹೇಳತಕ್ಕಂತಹ ವಿಷಯವೇನು ಅಂತಂದರೆ, ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಗುರುಗಳ ಸೇವೆಯನ್ನು ಮಾಡಿ ಅದರಿಂದ ಕೃತಾರ್ಥರಾಗಿ ಅಂತ. ಈ ರೀತಿಯಾಗಿ ಈ ಗುರು ಶಿಷ್ಯರಿಗೆ ಇರತಕ್ಕಂತಹ, ಜಗದ್ಗುರು ಮಹಾಸ್ವಾಮಿಗಳವರಿಗೂ ಶಿಷ್ಯರಿಗೂ ಇರತಕ್ಕಂತಹ ಈ ಒಂದು ಸಂಬಂಧ, ಈ ಮಧುರವಾದಂತಹ ಒಂದು ಸಂಬಂಧ ಇದೇ ರೀತಿಯಾಗಿ ಗಂಗಾ ಪ್ರವಾಹದಂತೆ ಮುಂದುವರಿಯಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇವೆ.